ವಿಡಿಯೋ ವೈರಲ್ ಆಗಿತ್ತು. ಸೊ ರಿಲೀಸ್ ಆದ್ಮೇಲೆ ಅದಕ್ಕೆಲ್ಲಾನು ಸ್ಪಷ್ಟನೆ ಸಿಕ್ತಿದೆ. ಸೊ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಇವಾಗ? ಇವಾಗ ನಾನೇನು ರಿಯಾಕ್ಟ್ ಮಾಡೋದು, ಅವ್ರು ಮಾಡ್ತಾ ಇದ್ದಾರೆ. ಬಿಕಾಸ್ ನನಗೂ ಆ ಒಂದು ವಿಡಿಯೋ ಏನು ಅಂದರೆ ಲೀಕ್ ಆದಾಗ ಸರ್ಪ್ರೈಸ್ ಆಯಿತು. ನಾನು ಜನಗಳು ಬಂದು ಥಿಯೇಟ್ರಲ್ಲಿ ಸರ್ಪ್ರೈಸ್ ಆಗ್ತಾರೆ ಅಂದ್ಕೊಂಡಿದ್ದೆ, ಬಟ್ ನಾನೇ ಫಸ್ಟ್ಲಿ ಸರ್ಪ್ರೈಸ್ ಆದೆ. ಬಟ್ ದೆನ್ ನನಗೇನು ಖುಷಿ ಅನಿಸುತ್ತೆ ಅಂದರೆ, ಆ ಒಂದು ವಿಡಿಯೋನ ಎಲ್ಲರೂ ಎಷ್ಟು ರಿಯಲ್ ಅಂದ್ಕೊಂಡ್ರು ಅಂದರೆ, ನನಗೆ ಆ್ಯಸ್ ಅ ಪರ್ಫಾರ್ಮರ್ ನಾನು ಗೆದ್ದೆ ಅನ್ನಿಸ್ತು. ಬಿಕಾಸ್ ಎಲ್ಲ ನಿಜವಾಗ್ಲೂ ಅಲ್ಲಿ ಹಾಗಿರೋ ಥರ ಅನ್ನೋ ಥರ ಜನ ರಿಯಾಕ್ಟ್ ಮಾಡಿದ್ರು. ಅಯ್ಯೋ ನಮ್ಮ ಆಶಿಕ ಹಿಂಗ, ನಮ್ಮ ಹುಡುಗಿ ಹಿಂಗಲ್ಲ ಅಂತ ಎಷ್ಟು ಫ್ಯಾನ್ಸು ಅಷ್ಟು ಪ್ರೀತಿ ತೋರಿಸಿದ್ರು. ಸೊ ನನ್ನ ಇಷ್ಟು ವರ್ಷ ನಾನು ಏನು ಗಳಿಸಿದ್ದೀನಿ ಅನ್ನೋದು ಅರ್ಥ ಆಯಿತು. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಹೌ ಐ ಕ್ಯಾನ್ ಪುಲ್ ಆಡಿಯನ್ಸ್ ನನ್ನ ಒಂದು ರಿಯಲ್ ಆ್ಯಕ್ಟಿಂಗ್ ಇಂದ ಅನ್ನೋದು ಗೊತ್ತಾಯಿತು. ಸೊ ಜನ ರಿಲೀಸ್ ಆದಮೇಲೆ ಅಂತೂ ಇನ್ನೊಂದಷ್ಟು ಸೀನ್ಗಳಿದೆ ಆ ರೀತಿಯಲ್ಲಿ ಸಿನಿಮಾಲಿ. ಸೊ ಅದಕ್ಕೆಲ್ಲ ಹೆವಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಖುಷಿ ಅನ್ಸುತ್ತೆ. ಹೌದೌದು, ಯಾಕಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಪವನ್ ಸರ್ ಬಂದ್ಬಿಟ್ಟು ಅದನ್ನ ಸ್ಪಷ್ಟನೆ ಕೊಟ್ಟರು ಸಹ ಜನ ನಂಬ್ತಿರ್ಲಿಲ್ಲ. ಇಲ್ಲ ಅವರು ಸಿನಿಮಾ ಇದು ಅಂತ ಕವರ್ ಅಪ್ ಮಾಡ್ತಿದ್ದಾರೆ ಹೇಳ್ತಾ ಇದೀನಿ. ಅದು ಆಕ್ಚುಲಿ ಆ ಸೀನ್ ಬಂದಾಗ ಜನಗಳು ರಿಲೇಟ್ ಆಗ್ತಾ ಇದಾರೆ ಇವಾಗ. ಓಕೆ, ಆ ಪರ್ಟಿಕ್ಯುಲರ್ ಸೀನ್ ಬಂದಾಗ ಓ ಇದು ಅಂತಿದ್ದಾರೆ, ಕನೆಕ್ಟ್ ಆಗ್ತಾ ಇದಾರೆ. ಸೊ ಆಶಿಕಾ ಆ ಥರ ಹುಡುಗಿಯಲ್ಲ ಅಂತ ನಾನು ಹೇಳಿದೆ, ಬಟ್ ಏನು ಮಾಡ್ತೀರಾ, ನೆಗೆಟಿವ್ಗಿಂತ ಸಾರಿ ಪಾಸಿಟಿವ್ಗಿಂತ ಇದೇ ಜಾಸ್ತಿ ಬೇಗ ರೀಚ್ ಆಗುತ್ತೆ. ಹಾಗಾಗಿ ಹಂಗಾಯ್ತು. ಬಟ್ ಆ್ಯಸ್ ಆಶಿಕಾ ಸೆಡ್, ಒಂದು ಕ್ಷಣ ಯಾರೇ ಆ ವಿಡಿಯೋನ ನೋಡಿದ್ದಿದ್ರು ಎಲ್ಲರಿಗೂ, ನಾನು ಇನ್ಫ್ಯಾಕ್ಟ್ ನನ್ನ ಕ್ಲಾರಿಫಿಕೇಶನ್ ವಿಡಿಯೋದಲ್ಲೂ ಅದನ್ನೇ ಹೇಳಿದೆ, ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದೆ ಅವ್ರಿಗೆ. ಹಂಗಾಗಿ ಜನಗಳಿಗೆ ಅದು ನಿಜವಾಗ್ಲೂ ಅಲ್ಲಿ ಶೂಟಿಂಗ್ ಸೆಟ್ ಪ್ರಾಪರ್ಟೀಸ್ ಹಿಂದೆಗಡೆ ಕಾಣಿಸ್ತಾ ಇದ್ರು ಕೂಡ ಜನ ಅದನ್ನ ನೋಡ್ಲಿಲ್ಲ, ಆಶಿಕಾ ಪರ್ಫಾರ್ಮೆನ್ಸ್ ಮಾತ್ರ ನೋಡ್ತಾರೆ. ಅದು ಎಸ್ಪೆಷಲಿ ಅವ್ರು ಏನು ರಿಯಾಕ್ಷನ್ ಫಿಂಗರ್ ತೋರಿಸೋದು ಅದನ್ನೇ ನೋಡ್ತಾ ಇದ್ರು. ಸೊ ಹಾಗಾಗಿ ಸೊ ಇಟ್ ಈಸ್ ಆಸ್ ಇಟ್ ಈಸ್ ಆಕ್ಚುಲಿ ಒಂದು ಅಪ್ರಿಸಿಯೇಷನ್ ಪಾಯಿಂಟ್ ಆಸ್ ಅನ್ ಆಕ್ಟರ್, ಅಷ್ಟು ತಲ್ಲೀನತೆಯಲ್ಲಿ ಆಕ್ಟ್ ಮಾಡಿದಾಳೆ ಅಂತ. ಅಂಡ್ ಸಿನಿಮಾ ನೋಡಿರುವಂತ ಎಲ್ಲ ಆಡಿಯನ್ಸು ಹೇಳ್ತಿರೋದು ಒಂದೇ ಮಾತೇ, ಸೊ ಇಶಾನ್ ಅವರಾಗಿರ್ಬೋದು ಆಶಿಕಾ ಅವರಾಗಿರ್ಬೋದು ಜಿದ್ದಾಜಿದ್ದಿ ಬಿದ್ದುಬಿಟ್ಟು ಆಕ್ಟ್ ಮಾಡಿದ್ದಾರೆ ಅಂತ. ಅವರ ಈ ರೆಸ್ಪಾನ್ಸ್ ಕೇಳಿದಾಗ ಯಾವ ರೀತಿ ನಿಮಗೆ ಫೀಲ್ ಆಗ್ತದೆ, ಪ್ರೌಡ್ ಮೂಮೆಂಟ್ ಆಗ್ತದೆ? ಇಲ್ಲ, ನಾವು ಮುಂಚೆಯಿಂದನೂ ರಿಲೀಸ್ ಮುಂಚೆಯಿಂದನೂ ಹೇಳ್ತಾ ಇದ್ದಿದ್ದು ಒಂದು ಜುಗಲ್ ಬಂದಿರುತ್ತೆ ಇಬ್ಬರು ಮಧ್ಯನೂ, ನಾನಾ ನೀನಾ ಅಂತಾನೆ ಆ್ಯಕ್ಟ್ ಮಾಡಿದ್ದೀವಿ ಅಂತ. ವೆರಿ ಫ್ಯೂ ಸ್ಕ್ರಿಪ್ಟ್ಸ್ ಈ ಥರ ಒಂದು ಏನಂತಾರೆ ಒಂದು ಹೀರೋ ಹೀರೋಯಿನ್ಗೆ ಇಬ್ರಿಗೂ ಲೈಕ್ ಕಾಂಪಿಟೇಷನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಗೋದು. ಐ ಥಿಂಕ್ ಅದು ಬ್ಯೂಟಿ ಆಫ್ ದ ಸ್ಕ್ರಿಪ್ಟ್. ಆ್ಯಂಡ್ ರೈಟಿಂಗಲ್ಲಿ ಪವನ್ ಸರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟರೈಸೇಷನ್ನು. ಕೇಳ್ದಾಗ್ಲೇ ಏನು ಹಿಂಗಿದೆ ಅನಿಸಿತ್ತು, ಬಟ್ ದೆನ್ ಅದನ್ನು ನಾವೇನು ವಿಜುವಲಿ ನೋಡ್ಬೇಕಾದ್ರೆ ವಿತ್ ಆರ್ ಆರ್ ವಿತ್ ಸಚ್ ಗುಡ್ ಸಿನಿಮ್ಯಾಟೋಗ್ರಫಿ ಎಲ್ಲವೂ ಸೇರಿದಾಗ ಇನ್ನೂ ಅಮೇಝಿಂಗ್ ಅನಿಸುತ್ತೆ. ಆ್ಯಂಡ್ ಒಂದೊಂದು ಸೀನ್ಗೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಸೀನಿಗೆ, ನಾನಂತೂ ಅಂದ್ಕೊಂಡಿದ್ದೆ ಈ ಸೀನಿಗೆ ಪಕ್ಕ ಶಿಲ್ಲೆ ಚಪ್ಪಾಳೆ ಬೀಳುತ್ತೆ ಕಿರಿಸ್ತಾರೆ ಅದೇ ಆಗ್ತಾ ಇದೆ. ಸೊ ಐ ಥಿಂಕ್ ನಾವೇನು ಅಂದ್ಕೊಂಡಿದ್ವಿ ಅದೇ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ.